ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಆತ್ಮಗಳ ಆದಾಯ. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು 11:30 ಆತ್ಮಗಳನ್ನು ಗೆಲ್ಲುವವನು ಜ್ಞಾನಿಯಾಗಿದ್ದಾನೆ. ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಆತ್ಮಗಳನ್ನು ಗೆಲ್ಲುವವನು ಜ್ಞಾನಿಯಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನ ಕುರಿತು ಮತ್ತು ಆತನು ನಮಗಾಗಿ ಏನು ಮಾಡಿದ್ದಾನೆಂಬುದಾಗಿ ಬೇರೆಯವರಿಗೆ ತಿಳಿಸುವುದು ಕ್ರೈಸ್ತ ಜೀವಿತದ ಶ್ರೇಷ್ಠ ಸದಾವಕಾಶವಾಗಿದೆ. ಅದಕ್ಕೆ ವಾಕ್ಯ ಹೇಳುತ್ತದೆ ಆತ್ಮಗಳನ್ನು ಗೆಲ್ಲುವವನು ಜ್ಞಾನಿಯಾಗಿದ್ದಾನೆ. ನೀನು ಕ್ರೈಸ್ತನಾಗುವ ಮುಂಚೆ, ದೇವರನ್ನು ಅಂಗೀಕರಿಸುವ ಮುಂಚೆ ಯಾರೋ ಒಬ್ಬರು ನಿನಗೆ ಯೇಸುವಿನ ಬಗ್ಗೆ ತಿಳಿಸಿದರು, ನೀನು ಸುವಾರ್ತೆಯನ್ನು ಕೇಳಿದಿ, ನಂತರ ಯೇಸುವಿನ ಬಗ್ಗೆ ತಿಳಿದುಕೊಂಡು ನಿನ್ನ ಜೀವಿತವನ್ನು ನೀನು ಒಪ್ಪಿಸಿಕೊಟ್ಟೆ. ಸ್ತೋತ್ರ, ಒಪ್ಪಿಸಿಕೊಟ್ಟ ನಿನ್ನ ಜೀವಿತ ಇವತ್ತು ಸುಂದರವಾಗಿದೆ. ಓ ಸ್ತೋತ್ರ, ನರಕದಿಂದ ದೇವರು ತಪ್ಪಿಸಿ ಪರಲೋಕ ಎಂಬಂಥ ಒಂದು ಸೌಭಾಗ್ಯದ ಜೀವಿತವನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ. ಆ ಕೊಟ್ಟಿರುವ ಜೀವಿತವನ್ನು ಪಡೆದು ಹಾಗೇ ನಾವಿರದೆ ನಾವೇನು ಮಾಡಬೇಕಂತ ಹೇಳಿದ್ರೆ, ಇತರರಿಗೆ ಸುವಾರ್ತೆ ಸಾರಬೇಕು, ಇತರರಿಗೆ ಯೇಸುವಿನ ಬಗ್ಗೆ ನಾವು ತಿಳಿಸಬೇಕು. ಮಾರ್ಕನ ಬರೆದ ಸುವಾರ್ತೆ 16:15 ಹೇಳ್ತದೆ, ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನೋಡ್ರಿ, ಪ್ರಪಂಚದಲ್ಲಿ ಔಸ್ತೋತ್ರ ಯಾರ ಬಳಿಯಲ್ಲಿ ಶುಭ ಸಂದೇಶ ಇದೆ ಗೊತ್ತಾ? ಅದು ನಮ್ಮ ಬಳಿ ಮಾತ್ರ. ಕೆಲವರೆಲ್ಲ ಹೇಳ್ತಾರೆ, ಅಚ್ಚೆ ದಿನ್ ಆಯಗ ಹೇಳಿದ್ದೇ ಬಂತು, ಇನ್ನು ಅದು ನಮಗೆ ಬರಲೇ ಇಲ್ಲ. ಆದರೆ ಮನುಷ್ಯನು ಹೇಳಿದರೆ ಬರೋದಿಲ್ಲ. ದೇವರ ಸುವಾರ್ತೆಯನ್ನು ನಾವು ಹೇಳಿದರೆ ನಮ್ಮ ಜೀವಿತದಲ್ಲಿ ಶುಭ ದಿನವನ್ನು ನಾವು ಕಾಣಬಹುದು. 2 Kings 5:3 ನೋಡ್ರಿ, ಅಲ್ಲಿ ಕುಷ್ಠರೋಗಿಗಳು, ಸ್ತೋತ್ರ, ಅಲ್ಲಿ ವೈರಿಗಳ ಕ್ಯಾಂಪಿಗೆ ಏನಾದರೂ ಆಹಾರ ಸಿಗ್ತದೆ ಎಂಬುದಾಗಿ ಹುಡುಕಿಕೊಂಡು ಹೋದರು. ಅಲ್ಲಿ ನೋಡಿದಾಗ ವೈರಿಗಳೆಲ್ಲ ಭಯಪಟ್ಟು ಓಡಿ ಹೋಗಿಬಿಟ್ಟಿದ್ರು. ಅದು ಒಂದು ಬಹಳ ಒಳ್ಳೆಯ ಸುದ್ದಿಯಾಗಿತ್ತು. ಈಗ ಕುಷ್ಠರೋಗಿಗಳು ಹೇಳ್ತಾ ಇದ್ದಾರೆ, ನಾವು ಈ ಸುದ್ದಿಯನ್ನು ತೆಗೆದುಕೊಂಡು ಪ್ರಕಟಿಸದೇ ಇದ್ದರೆ, ತಡ ಮಾಡಿದರೆ ಶಿಕ್ಷೆಗೆ ಒಳಗಾಗುವೆವು. ಈಗಲೇ ಬನ್ನಿ, ಹೋಗಿ ನಾವು ಈ ಶುಭ ವಾರ್ತೆಯನ್ನು ಅಥವಾ ಈ ಶುಭ ಸುದ್ದಿಯನ್ನು ನಾವು ತಿಳಿಸೋಣ ಎಂಬುದಾಗಿ ಹೋಗಿ ಔಸ್ತೋತ್ರ ಜನರಿಗೆ ತಿಳಿಸಿದರು. ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಬಹುದಿನದ ಮೇಲೆ ಅದು ನಿನಗೆ ಸಿಕ್ಕುವುದು. ನೋಡ್ರಿ, ಹಾಗಾದರೆ ನಮ್ಮ ಜೀವಿತದಲ್ಲಿ ಆತ್ಮಗಳನ್ನು ಗೆಲ್ಲಬೇಕು, ಆತ್ಮಗಳ ಭಾರ ನಮಗಿರಬೇಕು. ಒಂದು ನಿರ್ದಿಷ್ಟವಾದ ಆಸ್ಪತ್ರೆ ತುಂಬ ಕಾರ್ಯನಿರತವಾಗಿತ್ತು. ಒಬ್ಬ ಚಿಕ್ಕ ಹುಡುಗ ಅಪಘಾತ ಸಂಭವಿಸಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಾ ಇದ್ದ. ಆ ಬಾಲಕನೊಬ್ಬನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವನಿಗೆ 11 ವರ್ಷ. ಅವನ ಹೆಸರು ಸ್ಟೀಫನ್ ಎಂಬುದಾಗಿ. ಅವನ ಗಾಯದ ತೀವ್ರತೆಯಿಂದಾಗಿ ಬದುಕುಳಿಯುವುದು ಬಹಳ ಕಷ್ಟ ಆಯಿತು. ವೈದ್ಯರು ಹೇಳಿಬಿಟ್ರು, ನಮಗೆ ಎಷ್ಟು ಆಗುತ್ತೋ ಅಷ್ಟು ಟ್ರೈ ಮಾಡ್ತೇವೆ, ಆದರೆ ಅವನ ಜೀವನ ನಮ್ಮ ಕೈಯಲ್ಲಿ ಇಲ್ಲ ಎಂಬುದಾಗಿ. ಪ್ರತಿ ದಿವಸ ಅಲ್ಲಿ ಬಂದು ಅವನನ್ನು ಬಹಳ ಸೀರಿಯಸ್ ಆಗಿದ್ದ ಟ್ರೀಟ್ಮೆಂಟ್ ಕೊಡುತ್ತಾ ಇದ್ದರು. ಅಲ್ಲಿ ಬರುತ್ತಾ ಇದ್ದಂಥ ನರ್ಸ್ ಈ ಮಗನ ಹತ್ರ ಹೋಗ್ಬಿಟ್ಟು, ಸ್ಟೀಫನ್ ಹತ್ರ ಹೋಗ್ಬಿಟ್ಟು, ಮಗ ಭಯಪಡಬೇಡ, ದೇವರು ನಿನ್ನನ್ನು ಗುಣಪಡಿಸ್ತಾರೆ ಎಂಬುದಾಗಿ ಧೈರ್ಯ ತುಂಬಿದಳು. ಆಗ ಸ್ಟೀಫನ್ ಆ ನರ್ಸ್ಗೆ ನೋಡಿ ಹೇಳಿದ, ಅಮ್ಮ, ನಾನು ಸತ್ತರೆ ಇವತ್ತು ನಾನು ಪರಲೋಕಕ್ಕೆ ಹೋಗ್ತೇನೆ, ಏಸಪ್ಪನನ್ನು ನೋಡ್ತೇನೆ ಎಂಬುದಾಗಿ ಹರ್ಷಮುಖದಿಂದ ಹೇಳಿ, ನನಗೆ ಸಾವಿನ ಬಗ್ಗೆ ಭಯನೇ ಇಲ್ಲ ಎಂಬುದಾಗಿ ಹೇಳಿ ಸಂತೋಷವಾಗಿದ್ದ. ಸ್ವಲ್ಪ ಹೊತ್ತಿನ ನಂತರವಾಗಿ ತಿರುಗಿ ನರ್ಸ್ ಬಂದಾಗ ಈ ಸ್ಟೀಫನ್ ಚಿಕ್ಕ ಮಗನು ಅಳುತ್ತಾ ಇದ್ದ. ಅದನ್ನು ನೋಡಿ ನರ್ಸ್ ಮತ್ತೆ ಸಮಾಧಾನ ಪಡಿಸಿದಳು, ಸ್ಟೀಫನ್, ಯಾಕೆ ನೀನು ಸಾವಿಗೆ ಭಯಪಟ್ಟು ಹೆದರ್ತಾ ಇದೀಯಾ ಅಂತ ಕೇಳಿದಾಗ, ಇಲ್ಲಮ್ಮ, ನಾನು ಯಾಕೆ ಅಳ್ತಾ ಇದ್ದೀನಂತ ಹೇಳಿದ್ರೆ, ನಾನು ಪ್ರತಿ ವರ್ಷ ನನ್ನ ಬರ್ತಡೇ ಮುಂಚೆ ಒಬ್ಬರನ್ನಾದರೂ ಯೇಸಪ್ಪನ ಬಗ್ಗೆ ಹೇಳಿ ಅವ್ರನ್ನ ನಾನು ರಕ್ಷಣೆಗೆ ನಡೆಸ್ತೇನೆ. ಇದುವರೆಗೂ ನಾನು
10 ಜನರನ್ನು ಯೇಸುವಿನ ಬಳಿಗೆ ಕರೆತಂದಿದ್ದೇನೆ, ಯೇಸುವಿನ ಕುರಿತಾಗಿ ತಿಳಿಸಿದ್ದೇನೆ. ಈಗ ಈ ವರ್ಷ ನನಗೆ 11 ವರ್ಷ 11ನೇ ವ್ಯಕ್ತಿಗಾಗಿ ನಾನು ಪ್ರೇಯರ್ ಮಾಡ್ತಾ ಇದ್ದಾನೆ. ಸುವಾರ್ತೆಯನ್ನು ಅವರಿಗೆ ಸಾರಬೇಕು, ಅವರು ತಮ್ಮ ಜೀವಿತವನ್ನು ಅವ್ರ ಸ್ತೋತ್ರ ದೇವರಿಗೆ ಕೊಡಬೇಕು. ಆಗ ಅವನು ಕೇಳಿದ ಆ ನರ್ಸ್ ಅವರಿಗೆ, ನೀವೇ ಯೇಸುವನ್ನು ಸ್ವೀಕಾರ ಮಾಡಿರಿ, ಯೇಸು ಒಳ್ಳೆ ದೇವರು, ಯೇಸುವನ್ನು ನಂಬುವವರು ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತಾರೆಂಬುದಾಗಿ ಸುವಾರ್ತೆ ಸಾರಿದ. ಆಗ ಕೊನೆಯದಾಗಿ ಕೇಳಿದ, ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ತೀರಾ? ಆಗ ಆ ನರ್ಸ್ ಏನು ಹೇಳದೆ ಮನೆಗೆ ಹೊರಟು ಹೋಗಿಬಿಟ್ಟರು. ಅದಾದ ನಂತರವಾಗಿ ತಿರುಗಿ ಸ್ಟೀಫನಿಗೆ ಚಿಕಿತ್ಸೆ ನೀಡಿದಂಥ ವೈದ್ಯರಿಗೂ ಸಹ ಸ್ಟೀಫನ್ ಸುವಾರ್ತೆಯನ್ನು ಸಾರಿದ. ವೈದ್ಯರು ಮನೆಗೆ ಹೋಗಿ ಹಿಂತಿರುಗಿದಾಗ ಆ ಮಗನು ಹೇಳಿದಂಥ ಆ ಕಾರ್ಯಗಳನ್ನೇ ಅವರು ಯೋಚಿಸುತ್ತಾ ಇದ್ದರು. ಆದರೆ ಆ ವಿಚಾರವನ್ನು ಪತ್ನಿಗೆ ತಿಳಿಸುವಷ್ಟರಲ್ಲಿ ಈ ಸ್ಟೀಫನ್ ಬಹಳ ಮರಣ ಜೀವದ ನಡುವೆ ಹೋರಾಡುತ್ತಾ ಇದ್ದ, ಮೃತಪಟ್ಟು ಬಿಟ್ಟ, ಮರಣ ಹೊಂದಿಬಿಟ್ಟ, ತೀರಿ ಹೋಗಿಬಿಟ್ಟ. ಆದರೆ ಇವರಿಗೆ ಬಹಳ ನೋವಾಯಿತು. ನಂತರ ಆಸ್ಪತ್ರೆಗೆ ಬಂದಂಥ ವೈದ್ಯರು ನೋಡಿದಂಥ ದೃಶ್ಯ ಅವರ ಹೃದಯವನ್ನು ಕಲಕುವಂತಿತ್ತು. ಆ ಹುಡುಗನ ಪಕ್ಕದಲ್ಲೇ ಆ ನರ್ಸ್ ಮೊನಕಾಲೂರಿ ಪ್ರಾರ್ಥಿಸುತ್ತಾ ಇದ್ದಳು, ಡಾಕ್ಟರ್, ಸ್ಟೀಫನ್ನ ಇಚ್ಛೆಯಂತೆ ನಾನು ಯೇಸುವನ್ನು 11ನೆಯ ವ್ಯಕ್ತಿಯಾಗಿ ಸ್ವೀಕಾರ ಮಾಡಿದ್ದೇನೆ. ಅದನ್ನು ಕೇಳಿದಂಥ ಡಾಕ್ಟರ್ ಅವನು ಕೂಡ ಕಣ್ಣೀರು ಬಿಟ್ಟು ಹೇಳಿದ, 12ನೆಯ ವ್ಯಕ್ತಿಯಾಗಿ ನಾನು ಸಹ ಯೇಸುವನ್ನು ನಂಬುತ್ತಾ ಇದ್ದೇನೆ. ನೋಡ್ರಿ, ಸ್ಟೀಫನ್ ಆ ಮರಣದ ಸಮಯದಲ್ಲಿ ಕೂಡ ಆತ್ಮ ಭಾರ ಇತ್ತು. ಒಂದು ಆತ್ಮವನ್ನಾದರೂ ನಾನು ಸಂಪಾದನೆ ಮಾಡಲಾರೆನಾ ಎಂಬಂಥ ಒಂದು ಬಯಕೆ ಇತ್ತು. ನೋಡ್ರಿ, ಅಪೋಸ್ತಲ ಪೌಲನಿಗೆ ಸಹ ತನ್ನ ಜನರು ಹೇಗಾದರೂ ರಕ್ಷಿಸಲ್ಪಡಬೇಕು, ಯೇಸುವಿನ ಬಳಿಗೆ ಬರಬೇಕು, ಯೇಸುವನ್ನು ತಿಳಿಯಬೇಕೆಂಬುದಾಗಿ ಬಯಸುತ್ತಾ ಇದ್ದನೋ. ಪ್ರೀತಿ ಉಳ್ಳ ದೇವ ಜನರೇ, ನಮ್ಮ ಜೀವನದಲ್ಲಿ ಕೂಡ ಕರ್ತನೆ ಆ ಆತ್ಮ ಭಾರವನ್ನು ಕೊಡಪ್ಪ. ಆತ್ಮಗಳನ್ನು ನಾನು ಗೆಲ್ಲಬೇಕಪ್ಪ. ನನ್ನ ಸ್ನೇಹಿತರಿಗೆ, ನನ್ನ ಬಂಧು ಮಿತ್ರಾದಿಗಳಿಗೆ ನಿಮ್ಮ ಬಗ್ಗೆ ತಿಳಿಸಬೇಕಪ್ಪ. ಎಷ್ಟೋ ಸಾರಿ ನಮಗೆ ಎಷ್ಟೋ ಕ್ಲೋಸ್ ಆಗಿರುತ್ತಾರೆ, ಅವರಿಗೆ ಇದುವರೆಗೂ ನಾವು ಯೇಸುವಿನ ಬಗ್ಗೆ ತಿಳಿಸಿಲ್ಲ. ಪ್ರೀತಿಯುಳ್ಳ ದೇವ ಜನರೇ, ದೇವರು ನಮ್ಮನ್ನು ರಕ್ಷಿಸಿದ್ದಾರೆ. ಓ ಸ್ತೋತ್ರ, ನಮ್ಮಲ್ಲಿ ಒಂದು ಶುಭ ಸಂದೇಶ ಇದೆ, ಸುವಾರ್ಥೆ ಇದೆ. ಆ ಸುವಾರ್ಥೆಯನ್ನು ಸಾರಿ ಅನೇಕ ಆತ್ಮಗಳನ್ನು ಗೆಲ್ಲೋಣ. ಸ್ತೋತ್ರ, ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಈ ನೂತನವಾದ ಈ ಬೆಳಗಿನ ಸಮಯಕ್ಕಾಗಿ ಸ್ತೋತ್ರಪ್ಪ. ದೇವರೇ, ಆತ್ಮಗಳನ್ನು ಗೆಲ್ಲುವವನು ದೇವರೇ ಸ್ತೋತ್ರ, ಅವನು ಜ್ಞಾನಿಯಾಗಿದ್ದಾನಲ್ಲಪ್ಪ. ಓ ಸ್ತೋತ್ರಪ್ಪ, ಹಾಲೆಲ್ಲೂಯ, ಹಾಲೆಲ್ಲೂಯ. ಕರ್ತನೇ, ನಿಮಗೆ ಸ್ತೋತ್ರ, 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 ಸ್ತೋತ್ರ. ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುತ್ತಾನೆಂಬುದಾಗಿ ಹೇಳಿದ್ದೀರಾ. ಹೌದಪ್ಪ, ನಮ್ಮ ಜೀವನದಲ್ಲಿ ಅಪ್ಪ ದೇವರೇ, ಒಂದೊಂದು ದಿನವೂ ಎಷ್ಟೋ ಅವಕಾಶಗಳು ಬರ್ತದೆ. ಆ ಸಮಯದಲ್ಲಿ ಬೇರೆಯವರಿಗೆ ಯೇಸುವಿನ ಬಗ್ಗೆ ತಿಳಿಸಿ ದೇವರೇ ಸ್ತೋತ್ರ ನಿಮ್ಮ ಕಡೆಗೆ ನಡೆಸಲಿಕ್ಕೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೆ. ನೀವು ದೊಡ್ಡ ಕಾರ್ಯ ಮಾಡ್ರಿ ಈ ದಿವಸ. ದೇವರ ನಿನ್ನ ಜನರನ್ನ ಬ್ಲೆಸ್ ಮಾಡ್ರಿ, ಅವರ ಕೈ ಪ್ರಯಾಸಗಳನ್ನ ಆಶೀರ್ವಾದ ಮಾಡ್ರಿ, ಅವರ ಜೊತೆಯಲ್ಲಿ ಇರ್ರಿ, ಅದ್ಭುತ ಮಾಡ್ರಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಮ್ಮ ಜೀವಿತದಲ್ಲಿ ಸಹ ಆತ್ಮ ಭಾರ ಉಂಟಾಗಲಿ. ಆತ್ಮಗಳನ್ನು ಗೆಲ್ಲೋಣ. ಯೇಸುವಿನ ಕುರಿತಾಗಿ ಸುವಾರ್ತೆಯನ್ನು ಒಂದೊಂದು ದಿನವೂ ಸಾರೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜುವಾಯ್. ಗಾಡ್ ಬ್ಲೆಸ್ ಯು ಆಲ್.